टू मै चानल कौर मन नंगे बंदा मन वीडियो नन के स्वल्प फ्रीनेस नं वायसल गए ನಾನು ಮುಂದೆ ಬಂದೆ ಹಿಂದೆ ಹೋಗಲ್ಲ ಯಾವತ್ತು ನಿಮಗೆ ಈಗ ಅರ್ಥ ಆಗಿರುತ್ತೆ ಅನ್ಕೋತೀನಿ टोटल तंगी मड अंद्रे ಅದೇ ತರ ಆದ್ರೆ ಜೀವನ ಮಾಡಕ ಕಷ್ಟ ಆಗುತ್ತೆ ಹಾಗಾಗಿ ನಾವು ಬಡವರಾಗಿದ್ದೀವಿ फ्रेंड्स नमूर फस्ट व्लॉग्स नान चानल शेर माता नमूर नम हल नमने हेगे अंतल तोर्सिदी शई नेचर मत मम्मन मुद्दे जास्ती वीडियोस वीडियोस निम्हे गे अरे हल्ली यी वातावरण इतें नानबे ससे आगे यू वीडियोस निंतु आगोल सो अदे सिंचु कूड़ा बंदर ಸಾಧ್ಯವಾದಷ್ಟು ಅವರಲ್ಲಿ ಆಕಡೆ ಕಡೆ ಹೋದಾಗ ಸಣ್ಣ ಸಣ್ಣ ಕ್ಲಿಪ್ಪಿಂಗ್ಸ್ ನ ತಗೊಂಡು ಬ್ಲಾಗ್ಸ್ ಗಳನ್ನು ಮಾಡಿದಿನಿ ಜೊತೆಗೆ ಇಲ್ಲಿ ಏರ್ಟೆಲ್ ನೆಟ್ವರ್ಕ್ ಅಷ್ಟು ಕಷ್ಟನೇ ಹಾಗಾಗಿ ಯಾವುದೇ ರೀತಿ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿಂದ ಊರಿಗೆ ಹೋದ್ಮೇಲೆ ನಾನು ಎಲ್ಲ ವಿಡಿಯೋಸ್ ಅಪ್ಲೋಡ್ ಮಾಡೋದು ಇವತ್ತಿನ ಬ್ಲಾಗ್ ವಿಜಯದಶಮಿ ಅಂದ್ರೆ ನೆನ್ನೆ ಆಯುಧ ಪೂಜೆ ನಮ್ಮದು ಪಕ್ಷ ಆಯ್ತಲ್ಲ ಇಡಿ ಊರೇ ಮಾಡುತ್ತೆ ಆಯುಧ ಪೂಜೆ ದಿನ ಗೌಡಗಳು ನಾವುಗಳೆಲ್ಲ ಒಂದೇ ದಿನನೇ ಮಾಡೋದು ನಮ್ಮ ಮನೆಗಳು ಹಾಗೆ ನೋಡಿದ್ರಲ್ಲ ನಮ್ಮ ಐದನಿಗೆ ಬೇರೆ ತರ ಇಡಬೇಕು ನಮ್ಮ ಹಿರಿಯಕರಿಗೆ ಬೇರೆ ತರ ಇಡಬೇಕು ನಮ್ಮ ಮನೆ ವಿಶಿಷ್ಟವಾಗಿ ಪಕ್ಷ ಮಾಡ್ತೀವಿ ಅಂತ ತೋರಿಸಿದ್ದೀನಿ ಒಂದು ಮರಿ ಕಡ್ದಿದ್ವಿ ನಾಟಿ ಮರಿ ತಂದಿದ್ರು ದೇವರಾಜು ಹಾಗಾಗಿ ಚೆನ್ನಾಗಾಯ್ತು ಹಬ್ಬ ಹತ್ತಿದಿರಲ್ಲ ಬಂದಿದ್ರು ಅಂತ ಖುಷಿ ಆಯ್ತು ಶನಿವಾರದ ಬ್ಲಾಗ್ ಆಯ್ತಾ ಇದು ಇವತ್ತು ಏನಿರುತ್ತೆ ಮೇನ್ ಆಗಿ ಮನೆ ದಿನ ನೆನೆದೆಲ್ಲ ವಿಡಿಯೋ ಮಾಡಿದ್ದೀನಿ ಇವತ್ತು ನಮ್ಮ ಜಮೀನು ತೋಟ ಅಲ್ಲಿ ಬೆಳೆದಿರೋ ಬೆಳೆಗಳು ನಮ್ಮ ತೋಟದಲ್ಲಿ ಏನಿದೆ ಇದು ಸಿಕ್ಕಾಬಟ್ಟೆ ಮಳೆ ಕೂಡ ಆಗಿದೆ ಆ ಮಳೆಯಲ್ಲಿ ನಾನು ಆ ಕೆಸರು ಸಿಕ್ಕಾಬಟ್ಟೆ ಕೆಸರು ಕಾಳು ಉಣ್ಕೋತಾ ಇದೆ ಮನೆ ಹತ್ರನೇ ಇನ್ನು ಅಲ್ಲಿ ಎಷ್ಟು ಮಟ್ಟಿಗೆ ನಿಂದಿರುತ್ತೆ ಯೋಚನೆ ಮಾಡಿ ಇಡೀ ದಿನ ಮಳೆ ಆಗಿದೆ ನೋಡ್ತಾ ಇದ್ದೀನಿ ಯಾರು ಬಂದ್ರು ಅಂತ ಹಾಗಾಗಿ ಈ ಒಂದು ಕೆಸರಿನ ನಡುವೆ ನಾನು ನಮ್ಮ ದೇವರಾಜು ಕಷ್ಟಪಟ್ಟು ಏನೆಲ್ಲ ಬೆಳೆ ಹಾಕಿದ್ದಾರೆ ಇಷ್ಟೆಲ್ಲ ಅವರು ಜಮೀನಿಗೋಸ್ಕರ ಮುಳುಪಾಗಿ ಇಟ್ಟಿದ್ದಾರೆ ಅವ್ರ ಟೈಮಿಂಗ್ಸ್ನ ಅಂತ ತೋರಿಸ್ಬೇಕು ಅಂತ ಆಸೆ ಇವತ್ತು ನಾನು ತುಂಬ ದಿನ ಆದಮೇಲೆ ಬಂದಿರೋದಲ್ವ ನಾನು ಶುಂಠಿ ಎಲ್ಲ ಹೇಗೆ ಬಂದಿದೆ ಅಂತ ನೋಡೇ ಇಲ್ಲ ತುಂಬ ದಿನ ಆದಮೇಲೆ ನೋಡ್ತಾ ಇರೋದು ಹಾಗಾಗಿ ಅದನ್ನು ನೋಡಿ ಕೋಸ್ ಹಾಕಿದ್ದಾರೆ ಕೋಸ್ ನೋಡೋಣ ಹಾಗೆ ಜೋಳ ಹಾಕಿದ್ದಾರೆ ಜೋಳ ನೋಡೋಣ ಇನ್ನೆಲ್ಲ ನಾನು ನಿಮಗೂ ಸರ್ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಅಂದ್ರೆ ದೇವರಾಜಿಗೆ ಯಾವುದೇ ರೀತಿ ಸಪೋರ್ಟ್ ಇಲ್ಲ ಸಪೋರ್ಟ್ ಇಲ್ಲದೇನೆ ನಾವು ಎಷ್ಟೆಲ್ಲ ಇಂಪ್ರೂವ್ ಮಾಡಿದೀವಿ ಹಳ್ಳಿಯಲ್ಲಿ ಜಮೀನುಗಳನ್ನ ಹಾಗೆ ತೋಟನ ಮನೆನ ಅಂತ ಎಲ್ಲ ನಿಮಗೆ ಶೇರ್ ಮಾಡಬೇಕು ಅಂತ ಆಸೆ ಆಗುತ್ತೆ ಇಂತ ಮಕ್ಕಳು ಸುಮಾರು ಜನ ಇರ್ತಾರೆ ಅವರಿಗೂ ಸಹ ಒಂದು ಮೋಟಿವೇಶನ್ ಸಿಕ್ತಂಗ ಆಗುತ್ತೆ ಕೆಲವೊಬ್ಬರು ಟೌನ್ಗಳಲ್ಲಿ ಇರ್ತಾರೆ ಈಗ ನಾವೇ ತಗೊಳ್ಳಿ ಒಂದು ಜಮೀನನ್ನ ವಾರಕ್ಕೆ ಮಾಡ್ಕೊಂಡಿದ್ದೀವಿ ಈಗ ಅವ್ರಿಗೆ ಬಂದು ಇಲ್ಲಿ ಮಾಡ್ಕೊಳ್ಳೋದಕ್ಕೆ ಆಗ್ತಿಲ್ಲ ಆದರೆ ದೇವರಾಜು ಜಮೀನು ಕೆಲಸ ಮಾಡಲಿಕ್ಕೋಸ್ಕರನೇ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಲಕ್ಷಾಂತರ ರೂಪಾಯಿ ಕೊಟ್ಟು ಇಲ್ಲಿಗೆ ಬಂದು ನಾವು ಕೆಲಸ ಮಾಡಿಸ್ಕೊಂಡು ಅಲ್ಲಿ ಇಲ್ಲಿ ಎರಡು ಕಡೆನೂ ಓಡಾಡ್ಕೊಂಡಿರೋದು ಇದು ಕೆಲವೊಬ್ಬರಿಗೆ ಒಂದು ಮೋಟಿವೇಶನ್ ಸಿಕ್ತಂಗೂ ಆಗುತ್ತೆ ಏನೆಲ್ಲ ಬೆಳೆ ಹಾಕಿದ್ದೀವಿ ಈಗ ಸದ್ಯಕ್ಕೆ ಪ್ರೆಸೆಂಟ್ ಯಾವ ಬೆಳೆನ ಸೇಲ್ಗಿದೆ ಎಷ್ಟಕ್ಕೆ ಮಾರಿದ್ದಾರೆ ಅದೆಲ್ಲ ನಿಮಗೆ ಮನೆ ಒಳಗಡೆ ವಿಡಿಯೋಸ್ ಮಾಡಲಿಕ್ಕೆ ನನಗೆ ಸ್ವಲ್ಪ ಫ್ರೀನೆಸ್ ಇಲ್ಲ ಹಾಗಾಗಿ ತೋಟಕ್ಕೆಲ್ಲ ಹೋದಾಗ ನನಗೆ ಫ್ರೀಯಾಗಿ ದೇವರಾಜು ಕಡೆ ಎಕ್ಸ್ಪ್ಲೇನ್ ಎಲ್ಲ ಮಾಡಿಸಿ ಯಾವ ಥರ ಎಲ್ಲ ಅಂದರೆ ನಮ್ಮದು ಸುತ್ತ ಜಮೀನಿದೆ ಸುತ್ತ ಜಮೀನಿಗೆ ಯಾವ ಥರ ಪೈಪ್ಲೈನು ಬೋರ್ ಎಷ್ಟಿದೆ ಎಷ್ಟೆಲ್ಲ ಅವರು ಕಷ್ಟಪಡ್ತಾರೆ ಅದೆಲ್ಲ ನಾನು ಡೀಟೇಲಿಂಗ್ ಆಗಿ ಈ ಬ್ಲಾಗಲ್ಲಿ ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ ಅಲ್ಲೆಲ್ಲ ಫ್ರೀಯಾಗಿ ಮಾಡ್ಬೋದು ಇಲ್ಲಿ ಮನೆ ಒಳಗಡೆ ನನಗೆ ಅಷ್ಟು ಫ್ರೀನೆಸ್ ಇಲ್ಲ ನನ್ನ ವಾಯ್ಸಲ್ಲೇ ಗೊತ್ತಾಗ್ತಾ ಇದೆ ಸರಿ ಫ್ರೆಂಡ್ಸ್ ನಾನು ಜಮೀನ್ ಹತ್ರಕ್ಕೆ ಹೋದಾಗ ನಿಮಗೆ ಸಿಗ್ತೀನಿ ಓಕೆನಾ ನಾನು ನೋಡ್ದಂಗೆ ಆಗುತ್ತೆ ನಿಮಗೆ ತೋರಿಸ್ದಂಗೆ ಆಗುತ್ತೆ ತುಂಬ ಕಷ್ಟಪಟ್ಟು ವೀಡಿಯೋ ಮಾಡ್ತೀನಿ ತುಂಬ ಮಳೆ ಆಗಿದೆ ಹಾಗಾಗಿ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪೂರ್ತಿಯಾಗಿ ವೀಡಿಯೋಸ್ ನೋಡಿ
ಮೊದಲಿಗೆ ನಿಮಗೆ ಮನೆ ಹತ್ರ ಇರೋ ಜಮೀನು ತೋಟಗಳನ್ನ ಪರಿಚಯ ಮಾಡಿಸ್ಬಿಡೋಣ ಅಂತ ಬಂದಿದ್ದೀವಿ. ಇದು ಒಂದು ಕಡೆ ಇರುವಂಥ ತೋಟ ಮತ್ತು ಜಮೀನು, ಇಲ್ಲಿ ಎರಡು ಬೋರ್ ಇದೆ. ಫ್ರೆಂಡ್ಸ್, ಒಂದು ಕಾಲದಲ್ಲಿ ನಾನು ಮದುವೆ ಆದಂಥ ಸಂದರ್ಭದಲ್ಲಿ ಈ ಮರಗಳಲ್ಲಿ ಅಷ್ಟು ಕಾಯಿ ಬೀಳ್ತಿರಲಿಲ್ಲ. ಏನು ಮಿನಿಮಮ್ ಅಂದರೆ 1,000-2,000 ಒಳಗಡೆ ಕಾಯಿ ಬೀಳ್ತಾ ಇದ್ದಿದ್ದಂಥ ತೋಟ ಇದು. ಈಗ 15,000-20,000 ಕಾಯಿ ಬೀಳ್ತಾ ಇದೆ. ಇದು ಪೂರ್ತಿ ಕ್ರೆಡಿಟ್ ದೇವರಾಜಿಗೆ ಸೇರ್ಕೋಬೇಕು. ಖಾಲಿ ಜಮೀನಿಗೆ ಇನ್ನೂ 100 ಗಿಡ ಹಾಕ್ಸಿದ್ದೀವಿ, ಅದ್ರ ಮಧ್ಯಕ್ಕೆ ಜೋಳ ಪಾಳ ಇಂಥವೆಲ್ಲ ಹಾಕಂತಾರೆ. ಅದಕ್ಕೆ ತೆಂಗಿನ ಸಸಿ ಹೆಂಗಾಗಿದೆ ನೋಡಬೇಕು ಅಂತ ಆಸೆ ಆಗಿತ್ತು. ನಾನು ಸುಮಾರು ದಿನ ಆಗಿದೆ ಬಂದು, ಹಂಗಾಗಿ ಕರ್ಕೊಂಡು ಬರ್ತಾ ಇದ್ದೀನಿ ತೆಂಗಿನ ಸಸಿ ನೋಡೋಣ ಬನ್ನಿ ದೇವರಾಜು ಅಂತ. ಈ ಕಡೆ ನಮ್ಮ ತೋಟ, ಈ ಕಡೆ ಬಂದರೆ ನಮ್ಮ ಜಮೀನು. ಇಲ್ಲೇನು ಕಾಣಿಸ್ತದೆ, ಜೋಳ ಹಾಕಿರೋದು ಮತ್ತೆ ಅಲ್ಲಿ ಅಳಸಿನ ಮರ, ಅದು ನಮ್ಮ ಜಮೀನು. ಇದು ಜೋಳ ಚೆನ್ನಾಗೈತೆ, ಕಿಚ್ಕೊಳ್ಳೋಣ ಒಂದು ಸುಟ್ಕೊಂಡು. ತೆಂಗಿನ ಸಸಿ ನೋಡಿ ಈಗಿಷ್ಟು ಬಂದಿದೆ. ನಾನೇ ಇದೇ ಫಸ್ಟ್ ಟೈಮ್ ಇಲ್ಲಿಗೆ ಬಂದಿರೋದಾಯ್ತಾ, ಇಲ್ಲಿ ಕರ್ಕೊಂಬಂದಿರಲಿಲ್ಲ ಬಾಣಂತನ. ಇನ್ನು ಸಣ್ಣ ಮಕ್ಕಳು ಇನ್ನು ಸ್ವಲ್ಪ ಏನು ಗೊತ್ತಾ, ಜಾಸ್ತಿ ಸಣ್ಣ ಮಕ್ಕಳು ಬಾಣಂತನ ಮತ್ತು ಹಸಿಮ ಇರೋರನ್ನ ಜಾಸ್ತಿ ಕಳಿಸಲ್ಲ ನಮ್ಮ ತೋಟದ ಹತ್ರ ಎಲ್ಲ. ಹಾಗಾಗಿ ಇಲ್ಲಿಗೆಲ್ಲ ಕರ್ಕೊಂಬಂದಿರಲ್ಲ, ಬರೀ ಅಲ್ಲಿಗೆ ಬಂದು ಎಳ್ನೀರು ಕುಡ್ಕೊಂಡು ಹೋಗ್ತಿದ್ದೆ ಅಷ್ಟೆ. ನೋಡಿ ಇಲ್ಲಿ ತೋಟ ಕಾಣಿಸುತ್ತೆ, ನವಿಲು ನೋಡಿದ್ರಲ್ಲ ಅದೇ ಸರಣಿ. ಪರವಾಗಿಲ್ಲ, ಇನ್ನೊಂದು 4 ವರ್ಷಕ್ಕೆಲ್ಲ ಫಲ ಬಿಡುತ್ತೆ ಅಂತಾರಪ್ಪ, ಏನು ಅಂತ ಗೊತ್ತಿಲ್ಲ. ಒಟ್ಟು ನೋಡುವ, ಇನ್ನು ಕಾದು ಅಲ್ವಾ. ಇದು ಜೋಳ ಹಾಕಿದ್ದೀವಿ, ಹಲಸಿನ ಮರ ನಮ್ಮದೇನೆ. ಒಂದು ಸೀತಾಫಲದ ಮರ ದೊಡ್ಡ ಮರ ಇತ್ತು, ಅದು ಏನೋ ಒಂಥರ ಗಾಳಿ ತಟ್ಟು ಅಂತಾರಲ್ಲ ಆ ಥರ ಆಗಿ, ಹಲಸಿನ ಮರನೂ ಅದೇ ಥರ ಆಗಿತ್ತು. ಮಳೆಯೆಲ್ಲ ಒಡೆದು ಚಪ್ಪಲಿ ಎಲ್ಲ ಕಟ್ಟಿ ಎಲ್ಲ ಮಾಡಿದ್ವಿ, ಈಗ ಪರವಾಗಿಲ್ಲ. ಅಷ್ಟು ಸ್ವೀಟ್ ಹಣ್ಣು ಇದು. ಸೀತಾಫಲ ಹಣ್ಣು ಕಟ್ ಮಾಡಿಬಿಟ್ರು ಮರನ, ಬೇಜಾರಾಗುತ್ತೆ. ಎಷ್ಟು ನೇರಳೆ ಹಣ್ಣಿದೆ, ಹಲಸಿನ ಹಣ್ಣಿದೆ, ಮಾವಿದೆ ಸದ್ಯಕ್ಕೆ. ಹಾಗೆ ದೇವರಾಜು ಈಗ ಒಂದು ತಿಂಗಳಿಂದ ಉಳಿದು ಬಂದಿರೋದು ಹೆಚ್ಚು, ಏಕೆಂದರೆ ಶುಂಠಿ ಹಾಕಿದ್ದೀವಲ್ವಾ ಕಂಟಿನ್ಯೂಸ್ ಆಗಿ, ಕೋಸು ಮತ್ತು ಶುಂಠಿ ಎರಡು ಹಾಕಿದ್ರದ್ರಿಂದ ಕೋಸು ಶುಂಠಿಗೆ ಒಂದೇ ಸಲ ಔಷಧಿ ಹೊಡಿತಾ 3 ದಿನ 4 ದಿನ ಕಂಟಿನ್ಯೂಸ್ ಆಗಿ ಔಷಧಿ ಹೊಡೆದಿದ್ದಾರೆ. ಬೇರೆ ಹುಡುಗನ್ನು ಸೇರಿಸ್ಕೊಂಡು ಇವರು ಸೇರ್ಕೊಂಡು ಹೊಡೆದಿರೋದು, ಆದರೆ ಅದು ಇವ್ರ ಮೇಲೆ ಎಫೆಕ್ಟ್ ಆಗಿ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗಿ ತುಂಬಾ ಅವರು ಅಂದರೆ ಉಸಿರಾಡೋಕ್ಕೆಲ್ಲ ತೊಂದರೆ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಅಡ್ಮಿಂಟ್ ಆಗಿಬಿಟ್ಟಿದ್ರು. ದೇವರಾಜು ದೇವ್ರ ದಯೆ, ನಮ್ಮ ಅದೃಷ್ಟ ಚೆನ್ನಾಗಿತ್ತು, ಏನೂ ತೊಂದರೆ ಆಗದೇ ಹುಷಾರು ಮಾಡ್ಕೊಂಡ್ವಿ. ಹಾಸನಲ್ಲಿ ಪಾಪ ಇದೇ ಥರ ಶುಂಠಿಗೆ ಔಷಧಿ ಹೊಡೆದು 25 ವರ್ಷದ ಹುಡುಗ ತೀರೋಗಿದ್ದಾರೆ. ಅದಂತೂ ನಿಜವಾಗ್ಲೂ ಸ್ವಲ್ಪ ಕೇರ್ಫುಲ್ ಆಗಿ ಔಷಧಿ ಹೊಡಿಬೇಕು. ಇದನ್ನ ಯಾಕೆ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ, ಅವ್ರು ಅಷ್ಟು ಮುಡುಪಾಗಿಡ್ತಾರೆ ಜಮೀನು ವಿಚಾರವಾಗಿ. ನೀವುಗಳು ಈ ಥರ ವೀಡಿಯೋಸ್ಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿದಾಗ ನಮ್ಮಂಥವ್ರಿಗೆ ಒಂದು ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಉದ್ದೇಶ ಅಷ್ಟೇನೆ. ನಾವು ಏನೇ ಆದಾಯ ಬರಲಿ ಮಾಡಲಿ ನಾವು ಜಮೀನಿಗೆ ತೊಗೊಂಡು ಬಂದು ಹಾಕೋದೇನೆ, ನಮ್ಮ ಕನಸಿರೋದೇ ನಾವು ಊರನ್ನು ಇಂಪ್ರೂವ್ ಮಾಡ್ಕೊಂಡು ನಾವು ಅಲ್ಲೋಗಿ ಸೆಟ್ಲ್ ಆಗಬೇಕು ಅನ್ನೋದು. ಏನು ಹೇಳ್ತೀರಾ, ಇಲ್ಲಿ ನಿಮ್ಗೆ ಇಷ್ಟ ಆಯಿತಾ? ಯಾವಾಗ ಇವರು ಹುಷಾರು ತಪ್ಪಿದ್ರು, ಈಗ ಒಂದು ತಿಂಗಳಿಂದ ಈಚೆಗೆ ಔಷಧಿ ಇವ್ರ ಕೆಲ ಹೊಡಿಸ್ತಾ ಇಲ್ಲ, ದುಡ್ಡು ಕೊಟ್ಟು ಒಂದಿಬ್ಬರು ಆಳುಗಳನ್ನ ಕರೆಸ್ಕೊಂಡು ಹೊಡೆಸ್ಕೊತಾ ಇದ್ದೀವಿ. ನಾನೇ ಸ್ವಲ್ಪ ರಿಸ್ಕ್ ತೊಗೊಬೇಡಿ, ಔಷಧಿ ಮಾತ್ರ ಹೊಡಿಬೇಡಿ, ಬೇರೆ ಇನ್ನೇನಾರ ಕೆಲಸ ಮಾಡಿ ಅಂತ ಹೇಳಿಬಿಟ್ಟಿದ್ದೀನಿ. ನಮ್ಮನೆಯವ್ರು ಬಂದರೆ ನೀವು ಏನಾರು ಅಂದ್ಕೊಳ್ಳಿ, ದೇವರಾಜು ಮಾತ್ರ ಚಪ್ಪಲಿ ಹಾಕೊಳ್ಳೋದಿಲ್ಲ ಅವರು, ಎಲ್ಲಿಂದ ಎಲ್ಲಿಗಾದ್ರೂ ಅವರು ಬರಿಕಲಲ್ಲೇ ತಿರ್ತಾರೆ. ನಮಗೂ ಬೈತಾರೆ ಕೂಡ ಮಕ್ಳಿಗೆ, ಚಿಟ್ಟೆಗೆ ನಾನು ಆದಷ್ಟು ಚಪ್ಪಲಿ ಹಾಕ್ಸಲ್ಲ, ಸಿಂಚು ದೊಡ್ಡವಳಲ್ವಾ ಹೇಳ್ದಂಗೆ ಕೇಳಲ್ಲ ಅವಳು, ಅಭ್ಯಾಸ ಮಾಡ್ಕೊಂಬಿಟ್ಟಿದ್ದಾಳೆ. ಹಂಗಾಗಿ ಚಿಟ್ಟೆಗೆ ನಾನು ಆದಷ್ಟು ಮಣ್ಣನ್ನು ಬರಿಕಾಲಲ್ಲಿ ನಡೆಸ್ತೀನಿ. ನಾನು ಕೂಡ ನಡೆಯಲ್ಲ, ನಂದುದು ನಾನು ನನ್ನ ಬಗ್ಗೆ ಹೇಳ್ಕೋಬೇಕು, ಅಭ್ಯಾಸ ಇಲ್ಲ ನೋಡಿ. ಇವ್ರು ಹಂಗಲ್ಲ, ಬರಿಕಾಲಲ್ಲಿ ತಿರುಗ್ತಾರೆ, ಒಳ್ಳೇದು ಕೂಡ, ಖುಷಿಯಾಗತ್ತೆ. ಫ್ರೆಂಡ್ಸ್, ವ್ಲಾಗ್ನ ನಾನು ತೋರಿಸಲ್ಲ, ಬರಲ್ಲ ಯಾಕೆ, ಏನೋ ತೋರಿಸ್ತಾರಂತೆ, ಬನ್ನಿ ನಿಮಗೂ ತೋರಿಸ್ತೀನಿ. ಈ ವ್ಲಾಗ್ ಸ್ವಲ್ಪ ಲೆಂತ್ ಆಗ್ಬೋದು, ಆದಷ್ಟು ಪೂರ್ತಿಯಾಗಿ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಕೂಡ ಮಾಡಿ. ಅವ್ರಿಗೆ ಒಂಥರ ಖುಷಿ ನನಗೆ ತೋರಿಸ್ಲಿಕ್ಕೆ. ನಾನು ಬರೋದು ಕಮ್ಮಿಲಿ ಬರ್ತೀನಿ ಅಂದರೂ ಕರ್ಕೊಂಡು ಬರಲ್ಲ. ನಮ್ಮನೇಲಿ ಏನು ಗೊತ್ತಾ, ತೋಟ ಜಮೀನಿಗೆಲ್ಲ ಕಳಿಸಲ್ಲ, ಮನೇಲಿರಬೇಕು. ಹಂಗಾಗಿ ಮನೇಲಿರೋಕೆ ಯಾಕಪತ್ತೀಯ, ಇರು ಇಲ್ಲೇ ಬಟ್ಟೆ ಗಿಟ್ಟೆ ಹೊಲ್ಕೊಂಡು ಅಂತ ಬಿಟ್ಬತ್ತಾರೆ. ಸೀತಾಫಲ ಹಣ್ಣು ಹೆಂಗೆ ಬಂದೈತೆ ಅಂತ ಇದು ಬಳ್ಳಿ ಕುಂಬಳಕಾಯಿನ ಮಾಗಿಕಾಯಿನ ದಜು ನೋಡಿದ್ರ ಕಾಯಿಗೆ ಬಿಟ್ಟಿದ್ಯಾ ಈಗ ಈ ಸೀಸನ್? ಈಗ ತಡ್ರ ಬಿಟ್ರ ಬಂದಂಗೆ ಬಿಟ್ಟಿದ್ದೀನಿ ನಾನು. ಇದು ಗಿಣಿ ಮಾವಿನಕಾಯಿ ಮರ, ಇದು ಬಾಳೆ ಗಿಡ. ಯಾವ ಹಣ್ಣು ಇದು? ಒಂದೇ ಒಂದೈತೆ ಅನ್ಬಿಡಿ, ಆ ಕಡೆ ಇನ್ನೂ 100-150 ಗಿಡ ಹಾಕಿದ್ದಾರೆ. ಪುಟ್ ಬಾಳೆ ಮತ್ತು ಚಿಕ್ಕಿ ಬಾಳೆ ಅಲ್ಲ, ಪುಟ್ ಬಾಳೆ ಮತ್ತು ಇನ್ಯಾವ ಬಾಳೆ ಇದ್ದಿರೋದು, ಬೂದ್ ಬಾಳೆ, ಇವೆರಡು ಸೇರಿ 100-150 ಗಿಡ ಅಲ್ಲಿ ಹಾಕಿದ್ದಾರೆ ಆ ಕಡೆ ತೋಟದ ಸಾಲಲ್ಲಿ.
ಓನರ್ ಅಂಟಿ ಕೊಟ್ಟಿದ್ದು ಹಳಸಿನ ಗಿಡ ಅಂತ ಹಳೆ ಮನೆಯಲ್ಲಿ ಇದ್ವಲ್ಲ ಆ ಮನೆಯಲ್ಲಿ ಕೊಟ್ಟಿದ್ರು ಅದನ್ನ ಇಲ್ಲಿ ಹಾಕಿದ್ದೀನಿ ಅಂತ ನಮಗೆ ಏನೊಂದು ಕನಸಿದೆ ಗೊತ್ತಾ ಇನ್ನು ಮುಂದಿನ ದಿನದಲ್ಲಿ ಸಾಧ್ಯವಾದರೆ ನಾವು ಇನ್ನು ಏನಾದರೂ ಮಾಡಬೇಕು ಅಂದ್ರೆ ನಮ್ಮದು ಜಮೀನೆಲ್ಲ ಜಾಸ್ತಿ ಇರೋದ್ರಿಂದ ಒಂತರ ಫಾರ್ಮ್ ಹೌಸ್ ತರ ಪುಟಾಣಿ ಫಾರ್ಮ್ ಹೌಸ್ ತರ ಸುತ್ತಲೂ ಹಣ್ಣಿನ ಗಿಡಗಳು ಒಂದು ಎಕರೆ ಜಮೀನು ಖಾಲಿ ಜಮೀನು ಇರುತ್ತಲ್ಲ ಅಲ್ಲಿಗೆ ಹಣ್ಣಿನ ಗಿಡಗಳು ಹಾಕಿ ಮಧ್ಯದಲ್ಲಿ ಒಂದು ಚಿಕ್ಕದ ಹಳ್ಳಿ ಮನೆ ತರ ಮಾಡ್ಕೊಳ್ಳೋಣ ನಮಗೆ ಅಂತ ಅನ್ಕೊಂಡಿದ್ದೀವಿ ಸಾಧ್ಯವಾದರೆ ಸಾಕು ಅಂತ ಕೇಳ್ಕೊಂತಿದ್ದೀನಿ ದೇವ್ರನ್ನ ಯಾಕೋತ ನಮಗೆ ಇನ್ನು ಯಾವುದೇ ರೀತಿ ಟೌನಲ್ಲೆಲ್ಲ ಸೈಟ್ ಮಾಡಬೇಕು ಅಲ್ಲಿ ಮನೆ ಕಟ್ಟಬೇಕು ಅಂತೆಲ್ಲ ಆಸೆ ಇಲ್ಲ ನಾವು ಮಕ್ಕಳು ನೋಡ್ಸೋಕೆ ಅಷ್ಟೇ ಅಲ್ಲಿರೋದು ನಾವೇನಿದ್ರು ಇಲ್ಲೇ ಬಂದು ಸೆಟ್ಲ್ ಆಗಬೇಕು ಅಂತಲೇ ಇರೋದು ಹಾಗಾಗಿ ಈ ಥರ ಪ್ಲ್ಯಾನಿಂಗಲ್ಲಿ ಇದೆ ಮುಂದಿನ ದಿನಗಳಲ್ಲಿ ಅದೇ ದೇವರಾಜಿಗೆ ಸಪೋರ್ಟ್ ಇಲ್ಲ ಏನು ಮಾಡೋದು ದಂಟಿನ ಸೊಪ್ಪು ತೋರಿಸ್ತೀನಿ ನೋಡಿ ಕೆಂಪು ದಂಟು ಇಲ್ಲೊಂದು ಯಪ್ಪ ದೇವ್ರೆ ಕಾಲೆಲ್ಲ ಕೆಸರು ಗುಂಡಿ ಸುಸ್ತಾಯ್ತು ಹಿಂಗೆ ಗೊತ್ತಾ ಮನೇಲಿ ಫುಲ್ ಸೈಲೆಂಟ್ ಆಗಿರ್ತೀನಿ ಈ ಥರ ತೋಟಕ್ಕೆ ದೇವರಾಜ ಜೊತೆ ಏನಾರ ಬಂದರೆ ನಾನು ಇಷ್ಟು ಫ್ರೀಯಾಗೇ ಇರೋದು ನಾನು ಇದೇ ರೀತಿಯೇ ಇರೋದು ನೋಡಿ ಚಪ್ರ ಬದನೆಕಾಯಿ ಗಿಡ ಅಂತ ಹಬ್ಸ್ಬಿಟ್ಟು ಅವ್ರೆ ಮರಕ್ಕೆಲ್ಲ ಎರಳಿಕಾಯಿ ಎಲ್ಲ ಕಿತ್ಕೊಬತ್ತಿರಲ್ಲ ಇದೇ ಗಿಡನ ಇಲ್ಲೊಂದು ಏನೇನೋ ಗಿಡಗಳು ಹಾಕೋರಲ್ಲ ಇದೇನೋ ಇದು ನಿಂಬೆ ಹಣ್ಣಂತೆ ರಾಗಿ ಆಲೂಗೆಡ್ಡೆ ಹಸುಗಳಿಗೆಲ್ಲ ನೀರು ಕುಡಿಸೋದಕ್ಕೆ ಮಾಡಿದ್ದಾರೆ ತ್ಯಾವ ಆಗಿದೆಯಂತೆ ಅದಕ್ಕೆ ಇನ್ನೊಂದ್ಸಲ ಒಳವಾದಾಗ ಒಂದ್ಸಲ ಬರೀವಂತೆ ಬಾ ಕೋಸಿನ ಹೊಲಕ್ಕೆ ಹೋಗೋಣ ಅಂತಂದ್ರೆ ಬನ್ನಿ ಕೋಸು ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಎಷ್ಟು ಚೆನ್ನಾಗಿ ಕೊಂಡೈತೆ ನೋಡಿ ಕೋಸಿನ ಒಂದು ಕಿತ್ಕೊ ಬನ್ನಿ ಇಲ್ಲಿಲ್ಲ ಕೇಳಿ ಇಲ್ಲಿ ದೇಜು ಇಲ್ಲಿ ಇಲ್ಲಿ ಕೇಳಿ ಬನ್ನಿ ಇಲ್ಲಿ ಎಷ್ಟು ಸ ಎಷ್ಟು ಆಗೈತೆ ಮಾರಿ ಅವರೇ ಬಂದು ತಗೊಂಡೋಗದ ಎಷ್ಟು ಕೊಟ್ರಿ ಈಗ ಲಾಸ್ ಆಯ್ತಾ ಲಾಭ ಆಯ್ತಾ ಹೌದಾ ನನಗೆ ಕೊಟ್ಟಿರೋ ವಿಚಾರ ಗೊತ್ತಿಲ್ಲ ದೇವ್ರ ಸತ್ಯಗಳು ಇವಾಗಲೇ ಗೊತ್ತಾಗಿದ್ದು ನಾಳೆ ಕರ್ಕೊಂಡು ಹೋಗ್ತಾರೆ ದುಡ್ಡು ಹಾಕಾಯ್ತು ಅವ್ರು ಆಲ್ರೆಡಿ ಕೋಸು ಸೇಲ್ ಆಗಿದೆಯಂತೆ ಟೋಟಲ್ 80,000 ಸಿಕ್ಕಿದೆ ಅದರಲ್ಲಿ 20,000 ಆಲ್ರೆಡಿ ಖರ್ಚು ಮಾಡಿರೋದ್ರಿಂದ 60,000 ಲಾಭ ಆಗಿದೆ ಅಂತ ಹೇಳಿದ್ರು ದೇವರಾಜು ಅದಕ್ಕೆ ನಾನು ನಾಳೆ ಕಡ್ಕೊಂಡೋಗೋದಕ್ಕೆ ಬತ್ತಾರಂತೆ ಈಗ ನಾವೇನೇನಾದ್ರು ತೊಗೊಂಡೋಗಿ ಮಾರ್ತೀವಿ ಅಂದರೆ ಲೇಬರ್ ಖರ್ಚು ಮತ್ತು ಗಾಡಿ ಖರ್ಚು ಎಲ್ಲ ಆಗುತ್ತೆ ಅದಕ್ಕೆ ಅವರೇ ತೊಗೊಂಡೋಗೋದ್ರಿಂದ ನಮಗೆ ಲಾಭನೇ ಒಟ್ಟು ಫಸ್ಟ್ ಟೈಮ್ ಕೋಸಲ್ಲಿ ಲಾಭ ಸಿಕ್ಕಿರೋದು ದೇವರಾಜಿಗೆ ಶುಂಠಿ ಕೋಸು ಹಾಕ್ದಾಗಿಂದ ಸ್ವಲ್ಪನೂ ರೆಸ್ಟ್ ಇಲ್ಲ ನಿಮಗೆ ಗೊತ್ತು ಹಳ್ಳಿ ಕಡೆ ಟೈಮಿಂಗ್ಸ್ ಬಾವಿನ ಲೈನ್ನ ಕೊಡೋದು ಕೆಲವೊಂದ್ಸಲ ರಾತ್ರಿ 11 ಗಂಟೆಗೆಲ್ಲ ಕೊಡ್ತಾರೆ ಹಾಗಾಗಿ ಅವಾಗೆಲ್ಲ ಇದ್ದು ನೀರೆಲ್ಲ ಆನ್ ಮಾಡಿ ಊರಿಗೆ ಬರಬೇಕಾಗತ್ತೆ ಹಾಗೆ ದೇವರಾಜ ಜೋಳ ಹಾಕಿರೋದು ನಾವೇಲ್ವಾ ಅದು ಅದು ಜೋಳ ಅದು ಒಂದು ಎಕರೆ ಬೇರೆಯವ್ರದ್ದು ವಾರಕ್ಕೆ ತಗೊಂಡಿದ್ದೀವಿ ನಾವು ದೇವರಾಜು ತಗೊಂಡಿರೋದು ವಾರಕ್ಕೆ ಇಷ್ಟೆಲ್ಲ ಜಮೀನಿದ್ದು ನಾವು ತಗೊಂಡಿದ್ದೀವಿ ಅಂದರೆ ಮುಂದಕ್ಕೆ ಹೇಳ್ತೀನಿ ಸ್ಟೋರಿ ಏನು ಅಂತ ಅದಕ್ಕೆ ಜೋಳ ಹಾಕೊಂಡಿದ್ದೀವಿ ಪಾಪ ಶುಂಠಿ ಶುಂಠಿ ಚೆನ್ನಾಗಿದೆ ದೇವರಾಜು ನನಗೆ ಗೊತ್ತಾಗಲ್ಲ ಆದರೆ ನೀವು ಹೇಳಿ ಹೇಗೆ ಬಂದಿದೆ ಶುಂಠಿ ಅಂತ ಹಾಂ ರೋಗ ಕಂಟ್ರೋಲ್ ಆಯ್ತಾ ಕೊಳವೆ ರೋಗ ಇನ್ನೂ ಚೆನ್ನಾಗಿರೋದು ಆದರೆ ಸಿಕ್ಕಾಬಟ್ಟೆ ಮಳೆ ಆಗ್ಬಿಡ್ತು ಈ ವರ್ಷ ಇಳಿಯೋಕ್ಕಾಗಲ್ವಲ್ಲ ದೇವರಾಜು ಹೆಂಗೆ ಇಳಿಯೋದು ನಾನು ಮುಂದೆ ಬಂದೆ ಹಿಂದೆ ಹೋಗಲ್ಲ ಯಾವತ್ತು ಅದು ಜೋಳ ಹಾಕಿರೋದು ನಮ್ದಲ್ಲ ಬೇರೆಯವರು ವಾರಕ್ಕೆ ಕೊಟ್ಟಿದ್ದಾರೆ ನಮಗೆ ವರ್ಷದಲ್ಲಿ ದೇವರಾಜು 2 ಚೀಲ ರಾಗಿ ಕೊಡಬೇಕು ಅವ್ರಿಗೆ ಆ ಥರ ಮಾತಾಡ್ಕೊಂಡಿರೋದು ಅಲ್ಲೇನೇ ಬೆಳ್ಕೊಂಡ್ರು ನಮಗೆ ದುಡ್ಡು ಬರುತ್ತೆ ನಮಗೆ ಆದಾಯ ಯಾರಿಗೂ ಕೊಡೋಂಗಿಲ್ಲ ಇವೆಲ್ಲ ಏನೇ ಬೆಳೆದ್ರು ದೇವ್ರ ದೇವರಾಜು ಪರಿಶ್ರಮನೇ ಆದಾಯ ನಮಗಲ್ಲ ಹಾಗೆ ನೀವು ಕೋಸೊಲ ಏನು ನೋಡಿದರೆ ಅದು ಮತ್ತು ಈ ಜಮೀನುಗಳಿಗೆಲ್ಲ ಬೋರ್ ಪೈಪ್ಲೈನ್ ಏನೂ ಇರಲಿಲ್ಲ ಹಾಗಾಗಿ ಬರಡು ಭೂಮಿಯಾಗಿತ್ತು ಬರೀ ಜೋಳ ಮಾತ್ರ ಎರ್ಚ್ಕೊಳ್ಳೋರು ಈಗೊಂದು 2 ವರ್ಷದಿಂದ ಈಚೆಗೆ ದೇವರಾಜು ಪೈಪ್ಲೈನ್ಸ್ ಎಲ್ಲ ಮಾಡಿಸಿ ಮತ್ತು ಈ ಜಮೀನಿಗೆ ಎಕ್ಸ್ಟ್ರಾ ಬೋರ್ನ ಕೊರೆಸಿ ನಮ್ಮ ದುಡ್ಡು ಖರ್ಚಲ್ಲಿ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿರೋದು ಈಗ ನಾವು ಕೊರೆಸಿರೋಂಥ ಬಾವಿಯಿಂದನೇ ಪಕ್ಕದಲ್ಲೆಲ್ವ ಜಮೀನನ್ನ ವಾರಕ್ಕೆ ತೊಗೊಂಡಿರೋದು ಅಲ್ಲಿಂದ ಪೈಪ್ನ ಎಳ್ಕೊಂಡಿದ್ದೀವಿ ಅಲ್ಲೂ ಬೆಳೆ ಬೆಳ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಇಲ್ಲಿ ಬರಡು ಭೂಮಿ ಆಮೇಲೆ ಫುಲ್ಲು ಏನು ಜಾಗ ದೇವರಾಜ ಇದ್ದಿದ್ದು ಕಳ್ಚಿಟ್ರ ಫುಲ್ಲು ಬಂಡೆ ಕಲ್ಲುಗಳು ಜಾಸ್ತಿ ಇದ್ದಿದ್ದು ಇಲ್ಲಿ ಏನು ಬೆಳೆಯೋಕ್ಕೂ ಆಗ್ತಿಲ್ಲ ವೇಸ್ಟಾಗಿ ಬಿದ್ದಿತ್ತು ಜಮೀನು ಇದಕ್ಕೆ ಪೈಪ್ ಲೈನ್ ಮಾಡಿಸಿ ಬೋರ್ ಕೊರಿಸಿ
ಆ ಕಲ್ಲು ಬಂಡೆಗಳನ್ನ ಎಷ್ಟೋ ದಿನ ಎತ್ತಿಸಿ ಒಡಿಸಿ ಬೋರ್ಡ್ರಸ್ ಕಲ್ಲುಗಳ ಥರ ಮಾಡಿ ಮಾರಿ ಆಮೇಲೆ ತಂತಟ್ ಮಾಡಿ ದೇವರಾಜು ಶುಂಠಿ ಹಾಕಿರೋದು. ಇದೇನು ಸುಮ್ಮನೆ ಮಾಡಿರೋದಂತೂ ಅಲ್ವೇ ಅಲ್ಲ, ಸಖತ್ ಪರಿಶ್ರಮ ಮಾಡಿದ್ದಾರೆ ಇದಕ್ಕೆ. ಫ್ರೆಂಡ್ಸ್, ಏನಂದರೆ ನನಗೆ ದೇವರಾಜು ಕೆಲಸ ಎಲ್ಲ ಮಾಡುವಾಗ ನಿಮಗೆ ವಿಡಿಯೋ ಮಾಡಬೇಕು ಅಂತ ಆಸೆ, ಆದರೆ ಕೆಲಸ ಎಲ್ಲ ಮಾಡಿಸುವಾಗ ನಮಗೆ ಜನ ಕಡೆ ಕರ್ಕೊಂಡು ಬರಲ್ಲ, ನಮ್ಮ ಅತ್ತೆ ಮಾವ ರಿಸ್ಟ್ರಿಕ್ಷನ್ ಜಾಸ್ತಿ. ಇವಾಗಲೂ ಅಷ್ಟೇ, ನಾವು ಬೇರೆಯವ್ರ ಮನೆಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿರೋದು. ಹಾಗಾಗಿ ದೇವರಾಜು ಜಾಸ್ತಿ ನನ್ನ ಊರಿಗೆ ಕರ್ಕೊಂಡು ಬರಲ್ಲ, ಸ್ವಲ್ಪ ಫ್ರೀಯಾಗಿರೋದಕ್ಕೆ ಆಗಲ್ಲ ಅಂದ್ಬಿಟ್ಟು. ನಿಮ್ಗೇನು ಅನ್ನಿಸ್ತು ಈ ಮಾತೆಲ್ಲ ಕೇಳಿ? ದೇವರಾಜು ಹೇಳೋ ಪ್ರಕಾರ ಅದೆಲ್ಲ ಜಮೀನು ತುಂಬ ಕಮ್ಮಿ ರೇಟ್ಗೆ ಸಿಗ್ತಾ ಇತ್ತು. ಈಗ ಟೌನಲ್ಲಿರೋರೆಲ್ಲ ಜಮೀನು ಕಡೆ ಹುಡಿಕೊಂಡು ಬರ್ತಾಯಿದ್ದಾರೆ, ಬೇರೆ ಬೇರೆ ಕಡೆ ಇರೋರೆಲ್ಲ ಜಮೀನು ನಮ್ಮ ಕಡೆಯೆಲ್ಲ ಜಮೀನು ತೊಳೋದಕ್ಕೆ ಬರ್ತಾಯಿದ್ದಾರೆ. ಹಾಗಾಗಿ ಬೆಳೆಗೆ ಬೆಲೆ ಸಿಗದೆ ಹೋದ್ರೂ ಜಾಗಕ್ಕೆ ಮುಂದಕ್ಕೆ ಒಳ್ಳೆ ಬೆಲೆ ಸಿಗುತ್ತೆ ಕಣಮ್ಮ. ಹಾಗಾಗಿ ಒಂದೊಂದು ತುಂಡು ಸಹ ಮುಖ್ಯ. ಈಗೇನೋ ನಾವು ಖುಷಿಗೆ ಮಾರಿಕೊಂಡು ದುಡ್ಡು ಗಿಡ್ ತೊಗೊಂಡು ಅದು ಇದು ಎಂಜಾಯ್ ಮಾಡ್ಬೋದು, ಮುಂದೆ ಮತ್ತೆ ಈ ಜಾಗನ ತೊಗೊಳೋದಕ್ಕೆ ಆಗಲ್ಲ ಅಂತ ಯೋಚನೆ ಮಾಡ್ತಾರೆ. ಹಾಗೆ ನಾವು ಸಾಲ ಮಾಡಿದ್ದೀವಿ ಅಂತ ಏನಾದ್ರೂ ಮಾರ್ಕೋಬೇಕು ಅಂತ ಮಾಡಿದ್ರೆ ಅದು ಒಂಥರ ಸರಿ ಹೋಗಲ್ಲ. ಅದೇ ಮುಂದೆ ಸಿಂಚು ಎಜುಕೇಷನ್ಗೆ ಏನಾದರೂ ಜಾಸ್ತಿ ದುಡ್ಡು ಬೇಕು ಅಂದಾಗ ನಾವು ಮಾರ್ತೀವಿ ಅಂದಾಗ ಒಂದು ವ್ಯಾಲ್ಯೂ ಇರುತ್ತೆ ಅಂತಾರೆ. ದೇವರಾಜು ರೈತ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ, ಯಾಕೆ ಗೊತ್ತಾ? ಅವ್ರಿಗೆ ಒಂದೊಂದು ಗಿಡದೂ ವ್ಯಾಲ್ಯೂ, ಒಂದೊಂದು ಗಿಡನೂ ಯಾವ್ಯಾವ ಥರ ಹಾಕಬೇಕು, ಮಣ್ಣು ಯಾವ ಥರ ಇರಬೇಕು, ಯಾವ ಗೊಬ್ಬರಗಳು ಹಾಕಬೇಕು, ಏನೇನು ಬಳಸಬೇಕು, ಪ್ರತಿ ಒಂದೂ ತಿಳ್ಕೊಂಡಿದ್ದಾರೆ. ಅಷ್ಟಿಲ್ಲದೆ ಇವನ್ನೆಲ್ಲ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ತೋಟ, ಜಮೀನು, ಬೆಳೆ ಎಲ್ಲ ಪರಿಚಯ ಮಾಡಿಸಿದ್ದೀನಿ. ಕೋಸಲ್ಲಿ ಇವತ್ತು ಈ ಸತಿ ಲಾಭ ಬಂದಿರೋದು ನನಗೆ ತುಂಬ ಖುಷಿ ಆಯಿತು. ಇನ್ನೂ ಜಾಸ್ತಿ ಲಾಭನೇ ಸಿಗೋದಂತೆ. ಈರುಳ್ಳಿ ರೇಟು ಜಾಸ್ತಿ ಇದ್ದರೆ ಕೋಸಿನ ರೇಟು ಜಾಸ್ತಿ ಇರುತ್ತಂತೆ, ಈರುಳ್ಳಿ ರೇಟ್ ಕಮ್ಮಿ ಆದರೆ ಕೋಸಿನ ರೇಟು ಡೌನ್ ಆಗಿಬಿಡುತ್ತಂತೆ. ಅದೇನು ಲಾಜಿಕ್ಕೋ ಗೊತ್ತಿಲ್ಲ. ದೇವರಾಜು ಹಂಗೆ ಅಂತಿರ್ತಾರೆ ಯಾವಾಗಲೂ. ನಮ್ಮ ಹಾಸನದಲ್ಲಿ, ನಮ್ಮ ಚೆನ್ನರಾಯಪಟ್ಟಣ ಸುತ್ತಮುತ್ತ ಹಳ್ಳಿಗಳಲ್ಲಿ ನಾವು ಬೆಳೆಯುವಂಥ ಬೆಳೆಗಳು ಮೇಯ್ನಾಗಿ ಮೆಕ್ಕೆಜೋಳ, ರಾಗಿ, ತೆಂಗು, ಆಲೂಗೆಡ್ಡೆ, ಕೋಸು, ಶುಂಠಿ, ಇವಿಷ್ಟು ಮೇನ್ ಪ್ರಮುಖವಾದ ಬೆಳೆಗಳನ್ನ ನಾವು ಬೆಳಿತೀವಿ. ಹಾಗೆ ಜಮೀನು, ತೋಟ, ಈ ಬೆಳೆಗಳು ಅಂತೆಲ್ಲ ಆಸಕ್ತಿ ಪಡೋಂಥವ್ರಿಗೆ ಇಷ್ಟ ಆಗತ್ತೆ. ಇಲ್ಲಿ ಅವರೇ ಗಿಡಗಳ ಸಾಲು ಸಾಲಿಗೆ ಸಿಕ್ಕಾಬಿಟ್ಟೆ ಅವರೇ ಗಿಡ ಹಾಕೋರೆ. ನಾನೇನಂತೀನಿ ಗೊತ್ತಾ? ಅವರೇಕಾಯಿ ಹಸಿದ್ದು ಇಷ್ಟ ಆಗುತ್ತೆ, ಒಣ ಅವರೆಕಾಳು ನನಗೆ ಅಷ್ಟು ಇಷ್ಟ ಆಗಲ್ಲ. ಒಣ ಅವರೆಕಾಳು ಏನಷ್ಟು ಒಳ್ಳೇದು ಅಲ್ಲ ಹೆಲ್ತ್ಗೆ. ಆದರೆ ತೊಗರಿಕಾಯಿ ಇದೆಯಲ್ಲ, ಅದು ಬೇಳೆ ಮಾಡ್ಕೊಂಡು ನಮ್ಗೆ ಯೂಸ್ ಇದೆ, ಅದು ಹಾಕ್ಬೇಕಿತ್ತು ಜಾಸ್ತಿ ಅಂತ ನಾನು ಅಂತೆ. ಇವ್ರು ಹಾಕಿಲ್ಲ. ಆ ಕಡೆ ಜೋಳನು ನಮ್ಮದೇನಾ? ಅದು ನಮ್ಮದೇ ಅಂತೆ ನೋಡಿ, ನನಗೆ ಗೊತ್ತೇ ಇಲ್ಲ ಇವೆಲ್ಲ ಎಲ್ಲೆಲ್ಲಿದೆ. ಇದನ್ನ ದೇವ್ರ ಸತ್ಯೋಗ್ಲೇ ಶುಂಠಿ ಹೊಲ ಒಂದ್ಸತಿ ನೋಡಿದ್ದೆ ಅಷ್ಟೇ. ಈ ಜಮೀನೆಲ್ಲ ನಾನು ನೋಡೇ ಇಲ್ಲ, ಇಲ್ಲಿಗಂತೂ ಕರ್ಕಡೆ ಬಂದಿಲ್ಲ ಅಲ್ವ ದೇವರಾಜು ನನ್ನ ನೋಡಿ. ಆ ಕಡೆ ತುಂಬಿದೆಯಲ್ಲ ಅದು ಏಕಾದನೆ ಅದು ಅದಂತೆ ಕಳತಿ ಅದು ಮತ್ತೆ ಇದು ಏಕ ಶುಂಠಿ ಹೊಲ ಎಲ್ಲ. ಫ್ರೆಂಡ್ಸ್, ನಿಮ್ಗೊಂದು ಟಾಸ್ಕ್, ಈ ಟೋಟಲ್ ಜಮೀನೆಲ್ಲ ತೋರಿಸಿದ್ದೀನಲ್ವಾ, ನಿಮ್ಮ ಒಂದು ಅನಿಸಿಕೆ ಎಷ್ಟಿರ್ಬೋದು, ಎಷ್ಟು ಎಕರೆ ಇದೆ ಅಂತ ನೀವು ಕಾಮೆಂಟ್ ಮಾಡಿ ತಿಳಿಸಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಆದರೆ ನಮ್ಮ ಜಮೀನು ಟೋಟಲ್ ಎಷ್ಟಿದೆ ಅಂತ ನಾನು ನಿಮಗೆ ಶೇರ್ ಮಾಡ್ತೀನಿ. ದಾ ನೋಡಿ, ಇದು ರೋಡ್ ಪಕ್ಕದಲ್ಲಿರೋದು, ಇದು ತೋಟ, ಇದು ಸಪ್ರೇಟ್ ಆದಂಗಿದೆ. ಇದಿಷ್ಟು, ಇದು ಸ್ವಲ್ಪ ಜಾಸ್ತಿ ವ್ಯಾಲ್ಯೂ ಇದೆ. ಇಲ್ಲಿಗೆಲ್ಲ ನಾನು ನಿಜ ಬಂದಿಲ್ಲ ಆಯಿತಾ, ಇಲ್ಲಿಗೆಲ್ಲ ಕಳಿಸಲ್ಲ. ನನಗೆ ಬೆಳ್ಳುಳ್ಳಿ ಎಲ್ಲ ಇಟ್ಕೊಂಡು ಬಂದಿದ್ದೀನಿ, ಅಮ್ಮನಿಗೆ ಹೇಳದೆ ಬಂದಿರೋದು ಯಾರ್ದೋ ಮನೆಗೆ ಊಟಕ್ಕೆ ಹೋಗ್ತೀವಿ ಅಂತ ಹೇಳ್ಬಿಟ್ಟು. ನನ್ನನ್ನು ಕಳಿಸಲ್ಲ ಇಲ್ಲಿಗೆಲ್ಲ, ಸಾಮಾನ್ಯ ಜಾಗ ಚೆನ್ನಾಗಿರಲ್ಲ ಅಂತ ಹೇಳ್ತಾರೆ ಅಂದ್ಬಿಟ್ಟು. ನಾನು ಅವೆಲ್ಲ ನಂಬ್ತೀನಿ ಕೂಡ, ಬೆಳ್ಳುಳ್ಳಿ ಇಟ್ಕೊಂಡು ಬಂದಿದ್ದೀನಿ, ಹಂಗಾಗಿ ಭಯ ಆಗಲ್ಲ. ಎಲ್ಲ ಪಾರ್ಟಿ ಮಾಡಿದ್ದಾರೆ, ತೆಗ್ದೆಲ್ಲ ಹಾಕ್ತಿದ್ದಾರೆ ದೇವರಾಜು. ನಾನೆಲ್ಲ ಹಬ್ಬ ಅಲ್ಲ, ಊರು ತುಂಬ ಹಬ್ಬ, ನನ್ನ ದೊಡ್ಡ ಹಬ್ಬ. ಇದೆ ರೋಡು, ಇದೆ ಜಪ್ಪುಟ ಪೂರ್ತಿ ಸುತ್ತಲೂ ನೋಡಿ ಇಷ್ಟಿದೆ. 250 ಟೋಟಲ್ ತೆಂಗಿನ ಮರ ಅಂದರೆ ಇನ್ನೂ 100 ಗಿಡ ಹಾಕಬೇಕು ಅಂತ ಪ್ಲ್ಯಾನಲ್ಲಿ ಇದ್ದೀವಿ. ಎಂದರಾಜು ಜಾಸ್ತಿನೇ ಹಾಕ್ತಾರಂತೆ, ಸ್ವಲ್ಪ ದಿನ ಟೈಮ್ ತೊಗೊತೀವಿ ಅದಕ್ಕೂ. ನೀವು ಕೊಂಚ ಶಕ್ತಿ ಎಲ್ಲ ಮಾಡೋಣ, ಜಮೀನು ಖಾಲಿ ಜಮೀನಲ್ಲೆಲ್ಲ ಬೆಳೆಯೋಣ ಅಂತ ಸುಮ್ಮನಿದ್ದೀವಿ. ದುಡ್ಡು ಆದಂಗೆ ಆದಂಗೆ ಆ ಸಸಿ ಎಲ್ಲ ದೇವರಾಜು ಅಂದರೆ ಇವರೇ ಹಾಕಿರೋದು. ಹಾಂ, ಎಂದರಾಜು ಇದು ನಿಮ್ಮದೇನಾ? ಇದು ನಿಮ್ಮದೇನಾ ದೇವರಾಜು? ಇದು ಇದು ಎಲ್ಲ ನಿಮ್ಮದೇನೆ. ಎಕಡೆದು ಎಲ್ಲಿ? ಅದೇ ಆ ಜಮೀನು ಶುಂಠಿ ಒಳ್ಳೆದು ಬಾವಿ ಇದೆಯಲ್ಲ, ಅಲ್ಲಿಂದ ಇಲ್ಲಿಗೆ ಪೈಪ್ ಲೈನ್ ಮಾಡಿಸ್ತಾರಂತೆ. ಇನ್ನೆಲ್ಲಿದೆ ದೂರ? ಅಲ್ಲಿಗಂಟ ಇದೆಯಂತೆ. ಇಷ್ಟೆಲ್ಲ ಇವ್ರು ಮೇಂಟೈನ್ ಮಾಡ್ತಿದಾರೆ ಅಂದರೆ ನೀವು ಅಲ್ಲಿಗೆ ಯೋಚನೆ ಮಾಡಿ ಎಷ್ಟು ಸ್ಟ್ರಗಲ್ ಲೈಫ್ನ ಲೀಡ್ ಮಾಡ್ತಾ ಇದ್ದೀವಿ. ಇಷ್ಟೆಲ್ಲ ಇದ್ದು ನಾವು ಬಡವ್ರೆ ಆಯಿತಾ, ನಿಜವಾಗ್ಲೂ ಬರೋದು ಸಂಬಳ ದುಡ್ಡಲ್ಲಿ ಜೀವನ ಮಾಡ್ತಾಯಿದ್ರು, ಅದರಲ್ಲೂ ತಂದು ಒಡವೆ ಪಡವೆ ಇಡೋದು, ಇಲ್ಲ ಸಾಲ ಗಿಲ ಮಾಡಿ ಬೆಳೆ ಹಾಕೋದು, ಲಾಭ ಎಲ್ಲ ಅವ್ರು ಮಾಡಿಕೊಳ್ಳೋದು, ಆ ಥರ ಮಾಡ್ತಾಯಿದ್ವಿ. ಇಷ್ಟು ದಿನವೂ ಅದೇ ಥರ ಆಯಿತು. ಇನ್ನು ಮುಂದಕ್ಕೂ ಅದೇ ಥರ ಆದರೆ ಜೀವನ ಮಾಡೋಕ್ಕೆ ಕಷ್ಟ ಆಗುತ್ತೆ. ಮಗಳು ದೊಡ್ಡವಳಾಗಿದ್ದಾಳೆ, ಇನ್ನು SSLC ಹತ್ತತ್ರ, ಇನ್ನು ದುಡ್ಡು ಇಟ್ಕೊಬೇಕು, ನಾನು ಹಿಂಗೆ ಆದರೆ ಆಗಲ್ಲ. ಅವ್ರನ್ನ ಕೇಳೋಕ್ಕೆ ಇಷ್ಟಪಡಲ್ಲ, ಯಾವತ್ತಿದ್ರು ನನಗೆ ಅಲ್ವಾ ಬಿಡಮ್ಮ ಅಂತಾರೆ.
ಅದಕ್ಕೆ ನಾವು ಬೇರೆಯವ್ರ ಜಮೀನ ವಾರಕ್ಕೆ ಮಾಡ್ಕೊಂಡು ನಾವು ಅದಕ್ಕೆ ಬಂಡವಾಳ ಹಾಕೊಂಡು ಬೆಳೆ ಬೆಳ್ಕೊತಾ ಇದ್ದೀವಿ. ಇವ್ರ ಜಮೀನಿಗೂ ಇವರು ಅವ್ರು ಏನು ಹಾಕ್ತಾರೋ ಅದಕ್ಕೆಲ್ಲ ಹೆಲ್ಪ್ ಮಾಡಿಕೊಡ್ತಾರೆ ಬಂದು. ಆದರೆ ಏನು ಕೊಡಲ್ಲ, ಕೊಟ್ಟರೆ ಅದು 5,000 10,000 ಹಿಂಗೆ ಕೊಡ್ತಾರೆ ಅಷ್ಟು ಬಿಟ್ಟರೆ 1 ರೂಪಾಯಿನೂ ಎಕ್ಸ್ಟ್ರಾ ಕೊಡಲ್ಲ. ಸಾಲ ಎಲ್ಲ ಪೂರ್ತಿ ನಮ್ಮ ತಲೆ ಮೇಲೆ ಕಟ್ಬಿಟ್ಟಿದ್ದಾರೆ. ಹಾಗಾಗಿ ನಾವು ಬಡವರಾಗಿದ್ದೀವಿ, ನಾ ಮಾಡಬೇಕು, ಮಾಡಿದ್ರೆ ಮಾತ್ರನೇ ಆಗೋದು. ಯಾರೇ ಆದರೂ ಅಷ್ಟೇ, ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗಲ್ಲ. ಫ್ರೆಂಡ್ಸ್, ಈಗೇನು ನೋಡ್ತಾ ಇದ್ದೀರಾ, ಈ ಒಂದು ತೋಟ ರೋಡ್ ಸೈಡ್ ಇರೋದ್ರಿಂದ ತುಂಬ ಜನ ಕೇಳಿದರು ಬೇರೆ ಬೇರೆ ಊರ ಕಡೆಯಿಂದ ಇಲ್ಲಿ ಅಂದರೆ ಅಂಗಡಿಗಳೆಲ್ಲ ಮಾಡ್ಕೊಳ್ಳೋದಕ್ಕೆ ಅಂತ. ನಾವು ಕೊಟ್ಟಿಲ್ಲ. ಏನಕ್ಕೆ ಅಂತ ಅಂದರೆ, ದೇವರಾಜು ಬೇಕಾದ್ರೆ ನಿಂತ್ಕೊಂಡ್ರೆ ಈಗ ಅವ್ರ ತಂದೆ ತಾಯಿ ಏನೂ ಮಾಡೋಕ್ಕಾಗಲ್ಲ. ಆದರೆ ಈಗ ಸಣ್ಣ ಪುಟ್ಟ ಸಾಲಕ್ಕೆ ಎದುರುಕೊಂಡು ನಾವು ಮಾರ್ಕೊಂಡ್ರೆ ಮುಂದೆ ಬರೋವಂಥ ವ್ಯಾಲ್ಯೂನ ನಾವು ಕಳ್ಕೊಂಬಿಡ್ತೀವಿ. ಹಾಗೆ ಸಿಂಚು ಎಜುಕೇಷನ್ ಮುಂದೆ ಯಾವ ಥರ ಇರುತ್ತೋ ಗೊತ್ತಾಗಲ್ಲ, ತುಂಬ ಕಾಸ್ಟ್ಲಿ ಇರುತ್ತೆ. ಆ ಟೈಮಲ್ಲಿ ಒಂದು ಸೇಲ್ ಮಾಡೋದಾಗಿರ್ಬೋದು, ಅದು ಮಾಡಿದ್ರೆ ಒಂದು ವ್ಯಾಲ್ಯೂ ಇರುತ್ತೆ. ಡ್ಯೂಟಿ ಮಾಡಿಕೊಂಡು ದಿನ ಬಿಡ್ತೀನ ನಿದ್ದೆ ಇಲ್ದೇ ಡ್ಯೂಟಿ ಮಾಡ್ಕೊಂಡು ಬಂದಿರ್ತಾರೆ, ಮತ್ತೆ ಅಟ್ ಅ ಟೈಮ್ ಊರಿಗೆ ಹೋಗಿ ಜಮೀನು ಕೆಲಸ ಎಲ್ಲ ಮಾಡಿಕೊಂಡು ಮತ್ತೆ ಮಾರನೇ ದಿನ ಡ್ಯೂಟಿಗೆ ಹೋಗಬೇಕು. ಅದಕ್ಕೋಸ್ಕರ ಅವರು ಸಂಬಳ ಅವ್ರಿಗೆ ಬರೋದು ಅರ್ಧಕ್ಕೆ ಅರ್ಧ. ಅವರು ದಿನ ಡ್ಯೂಟಿಗೆ ಹೋದರೆ ಒಂದು 50,000 ಗಂಟ ರೀಚ್ ಆಗುತ್ತೆ ಸಂಬಳ. ಆದರೆ ಅವರು ಜಮೀನು ಕೆಲಸ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ದಿನ ಬಿಡ್ತಿನ ಡ್ಯೂಟಿಗೆ ಹೋಗ್ತಾರೆ. ವಾರದಲ್ಲಿ 3 ದಿನ ಡ್ಯೂಟಿ, 3 ದಿನ ರಜಾ ಇರುತ್ತೆ, 4 ರಜಾ ಇರುತ್ತೆ ಒಂದು ಆಫ್ ಸೇರಿ. ಅದಷ್ಟು ಸಹ ಜಮೀನು ತೋಟ ಇಂಪ್ರೂವ್ಮೆಂಟ್ಗೆ ಮೀಸಲಾಗಿದ್ದಾರೆ. ಅದಕ್ಕೋಸ್ಕರ ನಾವು BMTCಯಿಂದ ಮಂಡ್ಯ ಡಿವಿಷನ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಅಲ್ಲಿಂದ ಎಕ್ಸ್ಟ್ರಾ ಅಮೌಂಟ್ ಕಟ್ಟಿ ನಾವು ಹಾಸನ ಡಿವಿಷನ್ಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡು ಚಂದ್ರಾಯಪಟ್ಟಣ ಡಿಪೋಗೆ ಹಾಕಿಸ್ಕೊಂಡಿದ್ದಾರೆ. ಇಲ್ಲಿ ಜಮೀನು ಕೆಲಸಗಳೆಲ್ಲ ಮಾಡಲಿಕ್ಕೆ ನಂಗೆ ಟೈಮ್ ಬೇಕು ಅಂತ ಅಂದ್ಬಿಟ್ಟು ಅಷ್ಟು ಡೆಡಿಕೇಟಿವಾಗಿ ಕೆಲಸ ಮಾಡ್ತಾರೆ. ಅವರು ಟೈಮ್ನಾಗ ಎಷ್ಟು ಅವರು ಗೌರವ ಕೊಡ್ತಾರೆ ಟೈಮ್ಗೆ ಅಂತ ಅಂದರೆ, ಇದು ರೋಡ್ ಪೂರ್ತಿ ಇರೋ ಜಮೀನು ತುಂಬ ವ್ಯಾಲ್ಯೂ ಇದೆ. ಇದು ಮಾತ್ರ ಈ ಜಮೀನು ಎಲ್ಲ ಜಮೀನು ಗೋಲ್ಸಿದ್ರಲ್ವ ದೇರಾಜು, ಸೈಟ್ ಥರ ಇದು ನಮಗೆ. ನಾವಂತೂ ಯಾವುದೇ ಕಾರಣಕ್ಕೂ ಮಾರೋ ಅಂತ ಒಂದು ಐಡಿಯಾದಲ್ಲಿ ಇಲ್ಲ ಯಾವತ್ತೂ. ನಾವು ಈಗ ಬೇರೆಯವ್ರ ಜಮೀನು ವಾರಕ್ಕೆ ಮಾಡ್ಕೊಂಡಿದ್ದೀವಲ್ವ, ಅದರಲ್ಲೇ ಬೆಳೆಗಳನ್ನ ಬೆಳ್ಕೊಂಡು ದುಡ್ಡು ಮಾಡಿಕೊಂಡು ಸ್ವಲ್ಪ ಎಜುಕೇಷನ್ಗೆಲ್ಲ ದುಡ್ಡು ಮಾಡಿ ಇಟ್ಕೊಳ್ಳೋಣ ಅಂತ ಐಡಿಯಾದಲ್ಲಿ ಇದ್ದೀವಿ. ಅಳಿಮಯ್ಯ ಪುಣ್ಯ ಮಾಡಿದ್ದಾನೆ ಒಟ್ಟಿನಲ್ಲಿ ನಮ್ಮನೆ ಪಡೆಯೋಕ್ಕೆ. ಒಯ್ತಾ ಇದ್ದೀವಿ ಒಯ್ತಾ ಇದ್ರು ಮುಗೀತಿಲ್ಲ ನಡ್ರಿ. ನಮ್ಮ ಮನೆಗೋಗೋಣ, ಸಾಕು, ನಮ್ಮ ಜಮೀನು ತೋಟ ಎಲ್ಲ ತೋರಿಸಿದಾಯ್ತು ನಮ್ಮ ವಿವರ್ಸ್ಗಳಿಗೆಲ್ಲ. ನಾನು ಹಳೆ ತೋಟ ಎಲ್ಲ ಹಳೆ ಚಾನಲಲ್ಲಿ ಹಾಕಿದ್ದೆ, ಅಂದರೆ ನಮ್ಮ ಮನೆ ಹತ್ರ ಇರೋ ತೋಟ ಇದೆಲ್ಲ ತೋರಿಸೇ ಇರಲಿಲ್ಲ, ಹಳೆ ಚಾನಲ್ಗೂ ತೋರಿಸಿಲ್ಲ ಈ ಚಾನಲ್ಗೂ ತೋರಿಸಿಲ್ಲ. ಅಮ್ಮಮ್ಮ ಫ್ರೆಂಡ್ಸ್, ಇದೊಂದು 7-8 ತಿಂಗಳ ಹಿಂದೆ ನಮ್ಮ ಜಯಂತು ಮತ್ತು ದೇವರಾಜು ಊರಿಗೆ ಹೋದಾಗ ತೆಗೆದಿದ್ದಂಥ ವಿಡಿಯೋ. ಇದು ಶುಂಠಿ ಹಾಕಿದ್ದೀವಲ್ಲ ಆ ಹೊಲ, ಈ ರೀತಿಯಾಗಿ ಅಂದರೆ ಕಲ್ಗಳನ್ನೆಲ್ಲ ಎತ್ತಿಸಿ ಆಮೇಲೆ ಈ ಮಂಡ್ಯ ಸೈಡಲ್ಲಿ ತರ್ಗು ಬರುತ್ತಲ್ಲ ಕಬ್ಬಿನ ತರ್ಗು ಮತ್ತು ಕೋಳಿ ಗೊಬ್ಬರ ಇವೆಲ್ಲನ ತರಿಸಿ ಹಾಕಿಸಿ ರೆಡಿ ಮಾಡಿಸಿ ಶುಂಠಿ ಹಾಕಿ ಪೈಪ್ಲೈನ್ ಎಲ್ಲ ಮಾಡಿಸಿರೋದು. ಅದ್ರ ಜೊತೆಗೆ ಹಾಗೆ ತೋಟದೊಳಗಡೆ ಬಾಳೆ ಹಾಕಿದ್ದು ಒಂದೇ ಅಲ್ವಾ, ಇದು ಸಹ ಆವಾಗ ತೆಗೆದಿರೋಂಥ ವಿಡಿಯೋನೇ. ಅಂದರೆ ನಿಮಗೆ ಕಂಪ್ಲೀಟಾಗಿ ಒಂದು ಪಿಕ್ಚರ್ ಸಿಗಲಿ ಅನ್ನೋ ಉದ್ದೇಶಕ್ಕೆ ಅದನ್ನು ಸಹ ಅಟ್ಯಾಚ್ ಮಾಡಿದ್ದೀನಿ. ಇದು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೆ, ಆ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಮ್ಮೆ ಚೆಕ್ ಮಾಡಿ. 8-9 ತಿಂಗಳ ಹಿಂದೆ ಹಾಕಿರೋದು ಶಾರ್ಟ್ಸು. ಫ್ರೆಂಡ್ಸ್, ಇನ್ನು ನಾನು ಊರಿಗೆ ಹೊರಡಬೇಕು. ತೋಟದಿಂದ ಮನೆಗೆ ಬಂದು ಮಟನ್ ಸಾರಿನ ಪಾತ್ರೆಗಳೆಲ್ಲ ಇದ್ವು ಅಲ್ವಾ, ಅದನ್ನೆಲ್ಲ ಹುಣಸೆ ಹುಳಿ ಎಲ್ಲ ಹಾಕಿ ಬೆಳಗ್ಗೆ ಇಡಬೇಕು, ಅವೆಲ್ಲ ತೊಳೆದಿಟ್ಟು ನಾವಿನ್ನು ಹೊರಟ್ವಿ ಮಳೆ ಬರೋ ಹೊತ್ತು ಅಂದ್ಬಿಟ್ಟು ಸಿಂಚು ಅಮ್ಮವ್ರ ಜೊತೆನೇ ಹೋಗಿದ್ರಿಂದ ನಾವು 3 ಜನ ಹೋದ್ವಿ ಸ್ಕೂಟಿಯಲ್ಲಿ. ಫ್ರೆಂಡ್ಸ್, ಮೈ ವಿಲೇಜ್ ಲೈಫ್ ಸ್ಟೈಲ್ ಬ್ಲಾಗ್ ಪಾರ್ಟ್ 2 ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ, ನಾಳೆ ಹೊಸ ವಿಡಿಯೋದೊಂದಿಗೆ ಸಿಗೋಣ. ಬಾಯ್ ಬಾಯ್.